ನಮಸ್ತೆ ಫ್ರೆಂಡ್ಸ್, ಬನ್ನಿ ಇವಾಗ ಎಳ್ಳಮಾಸೆ ಹಬ್ಬವನ್ನು ನಾವು ಯಾವ ರೀತಿ ಆಚರಿಸಿದ್ವಿ ಅಂತ ಹೇಳ್ತೀನಿ, ಮತ್ತು ಅದರ ಹಿಂದಿರುವ ಇತಿಹಾಸ ಏನಂತ ಸ್ವಲ್ಪ ಹೇಳ್ತೀನಿ ಬನ್ನಿ. ಈ ಎಳ್ಳಮಾಸೆ ಅನ್ನೋದು ರೈತಾಪಿ ವರ್ಗಕ್ಕೆ ಒಂದು ಹಬ್ಬ ಇದ್ದಂತೆ ಫ್ರೆಂಡ್ಸ್. ನಾಡಿನ ಎಲ್ಲೆಡೆ ಇದನ್ನು ನಾವು ಯಾವ ರೀತಿ ಆಚರಿಸ್ತೀವಿ ಅಂತ, ಚರಗ ಚೆಲ್ಲುವ ಸಂಭ್ರಮ. ಚರಗ ಚೆಲ್ಲುವುದಂದರೆ ನಾವು ಏನೆಲ್ಲ ನೈವೇದ್ಯಕ್ಕೆ ಒಯ್ದಿರ್ತೀವಲ್ವ, ಅದನ್ನೆಲ್ಲ ಒಂದೇ ತಟ್ಟೆಯಲ್ಲಿ ಹಾಕಿ ದೇವಿಗೆ ನೈವೇದ್ಯ ನೀಡಿ ಅದನ್ನು ಮಿಕ್ಸ್ ಮಾಡಿ ಅದನ್ನು ಹೊಲ ಏನಿರುತ್ತಲ್ವ, ಗದ್ದೆ ಹೊಲ ತುಂಬೆಲ್ಲ ಭೂಮಿ ತಾಯಿಗೆ ಸೀಮಂತ ಮಾಡಿ ಫಸಲು ನೀಡು ತಾಯಿ ಅಂತ ಬೇಡ್ಕೊಳ್ಬೇಕಾಗತ್ತೆ. ಅದು ಭೂಮಿ ತಾಯಿ ಸೀಮಂತ ಮಾಡಿದಂಗೆ ಭೂಮಿ ತಾಯಿಗೆ ನಾವು ಬೇಡ್ಕೊಳ್ಬೇಕಾಗತ್ತೆ. ಆ ರೀತಿಯಾಗಿ ಮಾಡ್ತೀವಿ. ಇದು ಒಂದು ಹಬ್ಬ ಇದ್ದಂತೆ ಫ್ರೆಂಡ್ಸ್ ಉತ್ತರ ಕರ್ನಾಟಕ ಸೈಡಲ್ಲಿ. ಈ ಅಮಾವಾಸ್ಯನ ಕೆಲವರು ಮಾರ್ಗಶಿರ ಅಮಾವಾಸ್ಯೆ ಅಂತಲೂ ಕರೀತಾರೆ ಫ್ರೆಂಡ್ಸ್, ಅಥವಾ ಇನ್ನು ಕೆಲವು ಕಡೆ ಇದನ್ನು ಎಳ್ಳಮಾಸೆ ಅಂತಾರೆ, ದರ್ಶ ಅಮಾವಾಸ್ಯೆ ಅಂತಲೂ ಕರೀತಾರೆ. ಉತ್ತರ ಕರ್ನಾಟಕದಲ್ಲಿ ಎಳ್ಳಮಾಸೆ ಹಬ್ಬವನ್ನು ಬಹಳಷ್ಟು ವಿಶೇಷವಾಗಿ ಮಾಡ್ತಾರೆ ಫ್ರೆಂಡ್ಸ್. ಅದು ಏನೆಲ್ಲ ಇರುತ್ತೆ ಅಂದರೆ, ನೈವೇದ್ಯಕ್ಕೂ ಹಿಂಡಿ ಇರುತ್ತೆ, ಹಿಂಡಿ ಪಲ್ಯ ಇರುತ್ತೆ, ಹೋಳಿಗೆ ಇರುತ್ತೆ, ಬದನೆಕಾಯಿ ಪಲ್ಯ ಇರುತ್ತೆ, ಅನ್ನ ಸಾಂಬಾರು, ಮುದ್ದೆ, ಮತ್ತು ಮುದ್ದೆ ಮಾಡೋರು ಮುದ್ದೆ ಸಹ ಮಾಡ್ತಾರೆ. ನಮ್ಮ ಸೈಡು ಸಜ್ಜಿ ರೊಟ್ಟಿ ಅಂತ ಮಾಡ್ತಾರೆ, ಅದಕ್ಕೆ ಎಳ್ಳನ್ನು ಹಚ್ಚಿ ಸಜ್ಜಿ ರೊಟ್ಟಿ ಕಟ್ಟಿಯಾಗಿ ಮಾಡಿ ನೈವೇದ್ಯವನ್ನು ನೀಡ್ತಾರೆ ಫ್ರೆಂಡ್ಸ್. ಮತ್ತು ನಾವು ಹೊಲಕ್ಕೆ ಮೊದಲಿಗೆ ಪೂಜೆಯನ್ನು ಮಾಡಿದ್ವಿ, ಪೂಜೆಯನ್ನು ಸಲ್ಲಿಸಿದ್ವಿ ಬೋರು ಮತ್ತು ಹೊಲಕ್ಕೆ. ಪೂಜೆಯನ್ನು ಸಲ್ಲಿಸಿ ನಾವು ಹೊಲದಲ್ಲಿ ಇವಾಗ ನೋಡಿ ಪೂಜೆಯನ್ನು ಮಾಡ್ತಾ ಇದ್ದೀವಿ. ನೋಡಿ ಇದೆಲ್ಲ ನೈವೇದ್ಯ ಮಾಡ್ತಾ ಇದ್ದೀವಿ. ಹಾಗೆ ಪುರಾಣದ ಬಗ್ಗೆ ಸ್ವಲ್ಪ ಹೇಳ್ತೀನಿ ಬನ್ನಿ. ಪುರಾಣಗಳಲ್ಲಿ ಪಾಂಡವರು ಮತ್ತು ಕೌರವರು ಕೂಡ ಜೋಳದ ಬೆಳೆಯನ್ನು ಬಿತ್ತಿರ್ತಾರೆ ಫ್ರೆಂಡ್ಸ್, ಬಿತ್ತಿರ್ತಾರೆ ಅಂತ ಉಲ್ಲೇಖಗಳೇ ಇದೆ. ಅದ್ರ ಪ್ರಕಾರ ಹೇಳಬೇಕಂದ್ರೆ ಕೆಲವು ಭಾಗಗಳಲ್ಲಿ ಜನರು ಏನಿರ್ತಾರಲ್ವ, ಎಳ್ಳು ಮತ್ತು ಬೆಲ್ಲವನ್ನು ಚಿಮ್ತಾರೆ ಫ್ರೆಂಡ್ಸ್. ಎಳ್ಳು ಮತ್ತು ಬೆಲ್ಲವನ್ನು ಗದ್ದೆ ತುಂಬ ಚಿಮ್ತಾರೆ. ಆ ಆಹಾರಗಳು ಭೂಮಿಯ ಫಲವತ್ತತೆಯನ್ನು ಕಾಪಾಡುವ ಎರೆಹುಳುಗಳಿಗೆ ಆಹಾರವಾಗುತ್ತದೆ ಎಂಬ ಉದ್ದೇಶದಿಂದ ಚಿಮ್ಮಲಾಗುತ್ತದೆ. ನಾನು ಇದೇ ಈಗಲೇ ಸಹ ಹೇಳಿದೆ ಅಲ್ವಾ ಫ್ರೆಂಡ್ಸ್, ಆ ರೀತಿ ಎಲ್ಲ ನೈವೇದ್ಯವನ್ನು ಮಿಕ್ಸ್ ಮಾಡಿ ಪೂರ್ತಿ ಗದ್ದೆ ತುಂಬ ಚರ್ಗ ಚೆಲ್ಲೋ ಥರ ಮಾಡ್ತಾರೆ ಫ್ರೆಂಡ್ಸ್. ಬೆಳೆ ಬರಲಿ ಅಂತ ಭೂಮಿ ತಾಯಿಗೆ ಬೇಡಿಕೊಂಡು ಅದನ್ನೇ ಅವರು ಸಹ ಎಳ್ಳು ಬೆಳವನ್ನು ಭೂಮಿಗೆ ಚೆಲ್ತಾ ಇದ್ರಂತೆ ಪಾಂಡವರು ಹೇಳ್ತಾರೆ, ಪಾಂಡವರು ಮತ್ತು ಕೌರವರು. ಇನ್ನು ಅಮಾವಾಸ್ಯೆ ದಿನ ಲಕ್ಷ್ಮೀದೇವಿ ಮತ್ತು ಶಿವನ ಆರಾಧನೆಗೆ ಮತ್ತು ಪೂರ್ವಜರ ಶಾಂತಿಗಾಗಿ ಬಹಳ ಫಲಪ್ರದಾಯಕವಾಗಿದೆ ಅಂತಲೂ ಹೇಳ್ತಾರೆ ಫ್ರೆಂಡ್ಸ್. ಜೀವನದಲ್ಲಿ ಸಂತೋಷ ಮತ್ತು ಸಂಪತ್ತು ಬಯಸುವವರು ಮಹಾಲಕ್ಷ್ಮಿಯನ್ನು ಈ ದಿನ ಆರಾಧಿಸ್ತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ದೇವಿ ಪೂಜೆಯನ್ನು ಸಹ ಮಾಡ್ತಾರೆ ಈ ದಿನದಂದು. ಚರ್ಗ ಚೆಲ್ಲೋದು ಯಾಕೆ ಅಂತ, ಇವಾಗೇನು ನಾವು ಪೂಜೆ ಮಾಡಿರ್ತೀವಲ್ವ, ಈಗ ನೈವೇದ್ಯನ ನೀಡ್ತಾ ಇದ್ದೀವಿ, ನಾವು ಪ್ರತಿಯೊಂದನ್ನು ನೈವೇದ್ಯದಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನಾನು ನಮ್ಮ ಹೊಲಕ್ಕೆ ಹೋಗಿದ್ದೆ, ಮದರ್ ಹೊಲಕ್ಕೆ, ಅಲ್ಲಿ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಸಿಸ್ಟರ್ಸು. ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡಿ ಅದು ನೈವೇದ್ಯವನ್ನು ಭೂಮಿ ತಾಯಿಗೆ ಅರ್ಪಿಸ್ತೀವಿ. ಅರ್ಪಿಸಿ ಇಡೀ ಹೊಲದ ತುಂಬೆಲ್ಲ ಚರಗ ಚೆಲ್ತೀವಿ ಫ್ರೆಂಡ್ಸ್. ಯಾಕೆ ಅಂತ ಹೇಳ್ತೀನಿ. ಇನ್ನು ಎಳ್ಳು ಅಮಾವಾಸ್ಯೆ ಅನ್ನೋದು ದಕ್ಷಿಣಾಯನದ ಮಾರ್ಗಶಿರ ಮಾಸದ ಅಮಾವಾಸ್ಯೆಯ ದಿನವಾಗಿರುತ್ತದೆ ಫ್ರೆಂಡ್ಸ್. ಎಳ್ಳು ಬೆಳೆ ಬರುವ ದಿನ ಆಗಿರುತ್ತದೆ ಇವಾಗ ಎಳ್ಳಮಾಸೆ ಅಂತ. ಇದನ್ನು ಭಾರತದಲ್ಲಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಒಳಗೆ ಆಚರಿಸ್ತಾರೆ, ತಮ್ಮ ತಮ್ಮ ಪ್ರಕಾರ ಅವರು ಆಚರಿಸ್ತಾರೆ. ಇನ್ನು ಕರ್ನಾಟಕ ಒಳಗೆ ಅಂದರೆ ಮಲ್ನಾಡು ಮತ್ತು ಉತ್ತರ ಪ್ರದೇಶ ಮತ್ತು ದಕ್ಷಿಣ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕನ್ನಡ ಪ್ರದೇಶಗಳಲ್ಲಿ ಆಚರಿಸ್ತಾರೆ, ವಿಭಿನ್ನವಾಗಿ ಆಚರಿಸ್ತಾರೆ. ಇದನ್ನು ನಾವು ಆಹಾರ ಸಂಸ್ಕೃತಿಯ ಪ್ರತೀಕ ಅಂತ ನಾವು ಆಚರಿಸ್ತಾ ಹೋಗ್ತೀವಿ ಫ್ರೆಂಡ್ಸ್ ಇದನ್ನು. ಇನ್ನು ಚರಗ ಯಾಕೆ ಚೆಲ್ತಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ರೈತರ ಜಮೀನೊಳಗೆ ಎಳ್ಳು ಬೆಲ್ಲ ಚಿಮ್ತಾರೆ. ಅದಕ್ಕೆ ಕಾರಣ ಏನಂದರೆ, ಭೂಮಿಯ ಫಲವತ್ತತೆ ಕಾಪಾಡುವ ಎರೆಹುಳುಗಳಿರುತ್ತವಲ್ಲ, ಅವು ಆಹಾರವನ್ನು ತಿಂತಾವೆ, ಅವಕ್ಕೆ ಆಹಾರವನ್ನು ನಾವು ಕೊಟ್ಟಂಗಾಗುತ್ತೆ ಅಂತ ಚರಗವನ್ನು ಚೆಲ್ತಾರೆ. ಅದು ನಾವೇನು ನೈವೇದ್ಯನ ಮಾಡಿರ್ತೀವಲ್ವ ಅದನ್ನು ಮಿಕ್ಸ್ ಮಾಡಿ ಭೂಮಿ ತಾಯಿಗೆ ಅರ್ಪಿಸ್ತಾರೆ. ಇದರಿಂದ ಎರೆಹುಳುಗಳಿಗೆ ಊಟ ಹಾಕಿದಂಗಾಗುತ್ತೆ, ಇದರಿಂದ ಭೂಮಿಯ ಫಲವತ್ತತೆಯೂ ಜಾಸ್ತಿ ಆಗಿರುತ್ತೆ ಫ್ರೆಂಡ್ಸ್. ಮತ್ತು ಈ ದಿನ ನಾವು ಹೊಲದ ಮಧ್ಯೆ ಎಲ್ಲಾದರೂ ಬನ್ನಿ ಮರ ಇರುತ್ತೆ ಅಂತ ನೋಡಿ ಆ ಬನ್ನಿ ಮರಕ್ಕೆ ನಾವು ಪೂಜೆ ಮಾಡಲಾಗುತ್ತೆ ಫ್ರೆಂಡ್ಸ್. ಇದು ರೈತರ ಪಾಲಿಗೆ ಒಂದು ದೊಡ್ಡ ಹಬ್ಬ ಇದ್ದಂತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್.